ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಳ್ಳಿ ಶೈಲಿನಲ್ಲಿ ಮಾಡ್ತಕ್ಕಂಥ ಹಳ್ಳಿ ಸೊಗಡಿನ ಕುಂಬಳಕಾಯಿ ಮತ್ತು ಅವರೆಕಾಳನ್ನ ಉಪಯೋಗಿಸಿ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ಉಪ್ಸಾರು ಮುದ್ದೆಗಾಗ್ಬೋದು, ಅನ್ನಕ್ಕಾಗ್ಬೋದು, ಬಹಳ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ. ಈ ಉಪ್ಸಾರು ಮತ್ತು ಪಲ್ಯ ಬಹಳ ಅಂದರೆ ಬಹಳ ರುಚಿ ಕೊಡುತ್ತೆ. ಹಾಗಿದ್ರೆ ಬನ್ನಿ, ಈಗ ಕುಂಬಳಕಾಯಿ ಮತ್ತು ಅವರೆಕಾಳನ್ನು ಉಪಯೋಗಿಸಿ ಯಾವ ರೀತಿ ಉಪ್ಸಾರು ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಕುಂಬಳಕಾಯಿ ಮತ್ತು ಅವರೆಕಾಳಿನ ಉಪ್ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ ಕುಂಬಳಕಾಯಿನ ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀವಿ, ಜೊತೆಗೆ ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ತೊಗೊಂಡಿದ್ದೀವಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿರತಕ್ಕಂಥ ಈರುಳ್ಳಿ ಒಂದು, ಒಣಮೆಣಸಿನಕಾಯಿ 15, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಗೆಡ್ಡೆ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಎಣ್ಣೆ 2 ಟೇಬಲ್ ಸ್ಪೂನಷ್ಟು, ಕಾಳುಮೆಣಸು 5-6, ಸಾಸಿವೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಕುಂಬಳಕಾಯಿ ಮತ್ತು ಅವರೆಕಾಳಿನ ಉಪ್ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗಲೊಂದು ಕುಕ್ಕರ್ಗೆ ನಾವು ತೊಗೊಂಡಂಥ 1/2 ಕೆ ಜಿಯಷ್ಟು ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ 1/4-3 ಕೆ ಜಿಯಷ್ಟು ಕುಂಬಳಕಾಯಿನ ಏನು ತೊಗೊಂಡಿದ್ವಿ, ಕುಂಬಳಕಾಯಿನೂ ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಕುಂಬಳಕಾಯಿನೂ ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸೇರಿಸಿ 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಉಪ್ಸಾರು ಮತ್ತು ಪಲ್ಯ ಮಾಡ್ತಾ ಇರೋದ್ರಿಂದ ನಾವೇನು ಕುಕ್ಕರ್ ನೀರು ಸೇರಿಸಿದ್ವಿ, ಕುಂಬಳಕಾಯಿ ಹಾಗೆ ಅವರೆಕಾಳೆಲ್ಲ ಬೆಂದಾದ ನಂತರ ಆ ನೀರನ್ನು ನಾವು ಬೇರ್ಪಡಿಸ್ಕೊಳ್ತೀವಿ. ಆದ ಕಾರಣ ನೀವು ಸಾರು ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನಿಮಗೆ ಉಪ್ಸಾರು ಹೆಚ್ಚು ಬೇಕಾ ಅಥವಾ ಕಡಿಮೆ ಬೇಕಾ ಅದರ ಪ್ರಕಾರ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 ವಿಸಲ್ಲು ಇದನ್ನು ಬೇಯಿಸ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ನ. ಈಗಲಿ ಕುಕ್ಕರು 1 ವಿಸಲ್ ಬಂದಾಯಿತು, ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಕುಂಬಳಕಾಯಿ ಮತ್ತು ಅವರೆಕಾಳು ಭಾಳ ಸೊಗಸಾಗಿ ಬೆಂದಿದೆ. ಈಗ ಕುಕ್ಕರಲ್ಲಿರತಕ್ಕಂಥ ಹೆಚ್ಚುವರಿ ನೀರನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರನ್ನು ಫಿಲ್ಟರ್ ಮಾಡಿದ ನಂತರ ಈಗ ತೊಗೊಂಡಂಥ 10 ಮೆಣಸಿನಕಾಯಲ್ಲಿ 5 ಮೆಣಸಿನಕಾಯಿನ ಒಗ್ಗರಣೆಗೋಸ್ಕರ ಎತ್ತಿಟ್ಟು ಇನ್ನುಳಿದಂಥ 10 ಒಣಮೆಣಸಿನಕಾಯಿನ ಹುರ್ಕೋಬೇಕಾಗತ್ತೆ. ಈಗ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಸೇರಿಸಿ ಮೆಣಸಿನಕಾಯಿನ ಹುರ್ಕೋಬೇಕಾಗತ್ತೆ. ಈ ರೀತಿ ಒಣಮೆಣಸಿನಕಾಯಿನ 1 ನಿಮಿಷದ ಒಳಗಡೆ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಮೆಣಸಿನಕಾಯಿನ ನಾವು 1 ನಿಮಿಷಗಳ ಕಾಲ ಹುರಿದಾಯಿತು. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಮೆಣಸಿನಕಾಯಿನೂ ಹುರಿದಾದ ನಂತರ ಬೆಂದಂಥ ಅವರೆಕಾಳನ್ನು 1 ಸೌಟಷ್ಟು ತಗೊಂಡು ನಾವು ಇಲ್ಲೊಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ನಿಮಿಷಗಳ ಕಾಲ ಹುರಿದಂಥ ಒಣಮೆಣಸಿನಕಾಯಿನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಬೆಳ್ಳುಳ್ಳಿನೂ ಸಹ ಸೇರಿಸಿ, ಇನ್ನುಳಿದಂತೆ ಹುಣಸೆಹಣ್ಣು ಹಾಗೆ ಕಾಳುಮೆಣಸು, ಜೊತೆಗೆ ನಾವು ತೊಗೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಈಗ ಇದನ್ನೆಲ್ಲ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಮಿಕ್ಸಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಹದಕ್ಕೆ ನುಣ್ಣಿಗೆ ರುಬ್ಬಾಯಿತು. ಈ ರೀತಿಯಾಗಿ ಉಪ್ಸಾರಿಗೆ ಬೇಕಾದಂಥ ಖಾರನ ರುಬ್ಬಾದ ನಂತರ ರುಬ್ಬದಂಥ ಖಾರನ ಮತ್ತೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮೊದಲೇ ಕುಂಬಳಕಾಯಿನ ಹಾಗೆ ಅವರೆಕಾಳನ್ನು ಬೇಯಿಸಿ ಬಸ್ದಂಥ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಈ ನೀರನ್ನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಬೋದು, ಮಿಕ್ಸಿ ಜಾರಿಗೆ ಸೇರಿಸಿ ಹಾಕೋದ್ರಿಂದ ಮಿಕ್ಸಿ ಜಾರಲ್ಲಿ ಉಳಿದಂಥ ಖಾರ ಎಲ್ಲ ಪಾತ್ರೆಗೆ ಸೇರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀರನ್ನು ಬೆರೆಸಾದ ನಂತರ ಖಾರ ಹಾಗೆ ನೀರು ಬೆರೆಯೋ ಹಾಗೆ ನೀಟಾಗೊಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಬೆರೆಸಿ 1-5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು, ನಿಮಗೆ ಉಪ್ಸಾರು ರೆಡಿಯಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನೀರಿನ ಜೊತೆ ಖಾರನ ಬೆರೆಸಾಯಿತು. ಈ ಒಂದು ಹದಕ್ಕೆ
ಸಾರು ರೆಡಿ ಆಗುತ್ತೆ. ಖಂಡಿತ ಸ್ವಲ್ಪ ಖಾರವಾಗಿದ್ದರೆ ಬಹಳ ಸೊಗಸಾಗಿರುತ್ತೆ ತಿನ್ನಬೇಕಾದ್ರೆ. ಓಕೆ, ಇವಾಗ ಇದನ್ನು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 5 ನಿಮಿಷಗಳ ಕಾಲ ಸಾರನ್ನು ಚೆನ್ನಾಗಿ ಕುದಿಸಾಯಿತು. ಈ ರೀತಿ ಉಕ್ಕಿ ಬರ್ತಕ್ಕಂಥ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾದಂಥ ಖಾರವಾದಂಥ ರುಚಿಕರವಾದಂಥ ಉಪ್ಸಾರೇನೋ ರೆಡಿ ಆಯಿತು. ಈಗ ಉಪ್ಸಾರಿಗೆ ಕಾಂಬಿನೇಷನ್ ಆದಂತಹ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಈಗ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಬಿಸಿಯಾದಂಥ ಬಾಂಡ್ಲಿಗೆ 2 ಟೇಬಲ್ಸ್ಪೂನ್ಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಬಿಸಿಯಾಗಬೇಕು. ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ. ಖಂಡಿತ ಈ ರೀತಿಯಾದಂಥ ಉಪ್ಸಾರು ಪಲ್ಯನ ಒಮ್ಮೆ ಮಾಡಿ ನೋಡಿ. ಈಗಾಗಲೇ ಸಾರು ಬಹಳ ಘಮಘಮ ಅಂತ ಮನೆಯೆಲ್ಲ ಪರಿಮಳ ಬೀರ್ತಾ ಇದೆ. ಇನ್ನು ಪಲ್ಯ ಮಾಡಿಬಿಟ್ರಂತೂ ಇದರ ಪರಿಮಳ ಅಂತೂ ಇನ್ನೂ ಸೊಗಸಾಗಿರುತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆಯನ್ನು ಸೇರಿಸೋಣ. ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ ಒಣಗಿದ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿನೂ ಸಹ ಸೇರಿಸಿ 2-3 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕಾದ್ರೆ ಖಂಡಿತ ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡಬೇಕು. ಜೊತೆಗೆ ಈರುಳ್ಳಿನೂ ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ತುಂಬ ಹೆಚ್ಚೊತ್ತೇನು ಈರುಳ್ಳಿನ ಫ್ರೈ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು 2-3 ನಿಮಿಷ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಈರುಳ್ಳಿನ 2-3 ನಿಮಿಷ ಒಗ್ಗರಣೆ ಜೊತೆಗೆ ಫ್ರೈ ಮಾಡಾಯಿತು. ಈ ಸಂದರ್ಭದಲ್ಲಿ ಫ್ಲೇಮನ್ನು ಅಂದರೆ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ನಂತರ ಬೇಯಿಸಿ ಬಸ್ದಂಥ ಕುಂಬಳಕಾಯಿಗೆ ಅವರೆಕಾಳನ್ನು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಕುಂಬಳಕಾಯಿ ಸ್ವಲ್ಪ ಹೆಚ್ಚು ಬೆಂದಿದೆ, ನೀವು ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ, ಕುಂಬಳಕಾಯಿ ಬಹಳ ಚೆನ್ನಾಗಿ ಬೆಂದುಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರಾಯಿತು. ನಿಮಗೆ ಬಹಳ ಸೊಗಸಾದಂಥ ಉಪ್ಸಾರಿಗೆ ಒಳ್ಳೆ ಕಾಂಬಿನೇಷನ್ ಆದಂಥ ಪಲ್ಯ ರೆಡಿ ಆಗಿಬಿಡುತ್ತೆ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಬೆರೆಸಾದ ನಂತರ ಪಲ್ಯನೂ ಸಹ ಸಿದ್ಧವಾಯಿತು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಬಹಳ ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ಸರಿಸಾಟಿ ಬೇರೊಂದು ಸಾರಾಗ್ಬೋದು, ಪಲ್ಯ ಆಗ್ಬೋದು, ಇಲ್ಲ ಅಂತ ಹೇಳ್ಬೋದು. ಅಷ್ಟು ಸೊಗಸಾದ ರುಚಿನ ಒಳಗೊಂಡಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕುಂಬಳಕಾಯಿ ಹಾಗೆ ಅವರೆಕಾಳಿನ ಉಪ್ಸಾರು ಮತ್ತು ಪಲ್ಯನ ಸಿದ್ಧ ಮಾಡೋದು ಅಂತ. ಬಹಳ ಸುಲಭ, ಬಟ್ ಅಷ್ಟೇ ಸೂಪರ್ ಆದಂಥ ರುಚಿನ ಹೊಂದಿರುತ್ತೆ. ಈ ವಿಡಿಯೋ ನೋಡಿದ ನಂತರ ಖಂಡಿತ ನಿಮಗೆ ಉಪ್ಸಾರು ಪಲ್ಯ ಮಾಡೋಕ್ಕೆ ಬರಲಿಲ್ಲ ಅಂದರೂ ಭಾಳ ಸುಲಭವಾಗಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನಮಗೂ ತಿಳಿಸಿ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಉಪ್ಸಾರು ಮತ್ತು ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.